हाय हेलो, राज्य सरकारी नौकरी नमस्कार। इवतनी ಒಂದು ವಿಡಿಯೋದಲ್ಲಿ ಕ್ವಿಕ್ ಅಪ್ಡೇಟ್ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ ರಿಗಾರ್ಡಿಂಗ್ ತುಟ್ಟಿ ಭತ್ತೆ ಹೆಚ್ಚಳ ಅಥವಾ ಡಿಎ ಹೆಚ್ಚಳ। ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೇಂದ್ರದಲ್ಲಿ ರೀಸೆಂಟ್ ಆಗಿ ತುಟ್ಟಿ ಭತ್ತೆಯನ್ನು 4% ಹೆಚ್ಚಳ ಮಾಡಲಾಯಿತು। ಅದೇ ರೀತಿಯಾಗಿ ಇವಾಗ ರಾಜ್ಯದಲ್ಲೂ ಕೂಡ 4% ಹೆಚ್ಚಳ ಮಾಡಲಾಗಿದೆ ಅಂತ, ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಲಾಗಿದೆ ಅಂತ ಇಲ್ಲಿ ಒಂದು ನ್ಯೂಸ್ ಪೇಪರ್ ಅಲ್ಲಿ ಬರ್ತಾ ಇರುವಂತದ್ದು। ಸೋ ಏನಿದೆ ನ್ಯೂಸ್ ಅಂತ ನೋಡಿ। ಇಲ್ಲಿ ನೋಡ್ತಾ ಇರುವಂತದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಶೇಕಡಾ 4% ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ। 2023 ಜನವರಿ 1 ರಿಂದಲೇ ಅನ್ವಯವಾಗುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಶೇಕಡಾ 4% ತುಟ್ಟಿ ಭತ್ತೆಯನ್ನು ಮಂಜೂರು ಮಾಡಿ ಸರ್ಕಾರ ಸೋಮವಾರ ಆದೇಶಿಸಿದೆ। ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ನಗದು ರೂಪದಲ್ಲಿ ಶೇಕಡಾ 4% ತುಟ್ಟಿ ಭತ್ತೆ ಹೆಚ್ಚಳ ಮಾಡಿತ್ತು। ರಾಜ್ಯ ಸರ್ಕಾರಿ ನೌಕರರ ಸಂಘ ಸರ್ಕಾರದ ಕ್ರಮವನ್ನು ಸ್ವಾಗತಿಸಿದೆ ಅಂತ ಹೇಳಲಾಗ್ತಿದೆ। ಸೋ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ 4% ಡಿಎ ನೀಡುತ್ತೆ, ಆವಾಗ 38% ಡಿಎ ಇರುವುದು 42% ಆಗುತ್ತೆ। ಅಂಡ್ ನಮ್ಮ ಒಂದು ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ 31% ನಡೀತಾ ಇದೆ, ಆವಾಗ ಇದು 35% ಆಗಿದೆ ಅಂತ ಹೇಳಲಾಗ್ತಿದೆ। ಸೋ ಇದು ಇವತ್ತಿನ ಒಂದು ವಿಡಿಯೋದಲ್ಲಿ ಇರುವಂಥ ಒಂದು ಪ್ರಮುಖವಾಗಿರುವಂಥ ಮಾಹಿತಿ। ಇದೇ ರೀತಿಯಾದಂಥ ಅಪ್ಡೇಟ್ಸ್ನ ಇನ್ ಫ್ಯೂಚರ್ ಪಡೆಯಲು ಚಾನಲ್ನ ಸಬ್ಸ್ಕ್ರೈಬ್